ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭೂಮಿಯಲ್ಲಿ ನಡೆಯುವ ಕೆಲವೊಂದು ವಿದ್ಯಮಾನಗಳು ನಮಗೆ ಇಂದಿಗೂ ಕೂಡ ವಿಸ್ಮಯಕಾರಿಯಾಗಿ ಕಾಣುತ್ತವೆ. ಈ ಎಪಿಸೋಡ್ನಲ್ಲಿ ನಾವು ಅಂತಹುದೇ ಆದ ಪ್ರಕೃತಿಯ ವಿಸ್ಮಯಕಾರಿ ಕೆಲವೊಂದು ವಿದ್ಯಮಾನಗಳನ್ನು ನಿಮಗೆ ಹೇಳಲಿದ್ದೇವೆ. ಬನ್ನಿ ಹಾಗಾದರೆ ಎಪಿಸೋಡ್ ಶುರು ಮಾಡೋಣ. ಲೇಕ್ ಎಕ್ಸ್ಪ್ಲೋಷನ್. ಸ್ನೇಹಿತರೆ, ಸರೋವರ ಕೂಡ ಬ್ಲಾಸ್ಟ್ ಆಗುವ ಒಂದು ವಿದ್ಯಮಾನ ಭೂಮಿಯ ಮೇಲೆ ಜರುಗುತ್ತದೆ ಎಂಬುದು ನಿಮಗೆ ಗೊತ್ತೇ? ಹೌದು ಸ್ನೇಹಿತರೆ, ಲಿಮ್ನಿಕ್ ಎರಪ್ಷನ್ ಎಂದು ಕರೆಯಲಾಗುವ ಈ ವಿದ್ಯಮಾನದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಪ್ರಮಾಣ ನೀರಿನಲ್ಲಿ ಅತಿಯಾದಾಗ ಈ ಗ್ಯಾಸ್ ಸ್ಫೋಟಗೊಳ್ಳುತ್ತದೆ. ಆಗ ಸರೋವರ ಸ್ಫೋಟವಾಗುವ ವಿದ್ಯಮಾನ ಜರುಗುತ್ತದೆ. ನೀರಿನಲ್ಲಿ ಈ CO2 ಗ್ಯಾಸ್ ತುಂಬಲು ಕಾರಣ ಬೇರೇನೂ ಅಲ್ಲ, ಜ್ವಾಲಾಮುಖಿಯೇ ಆಗಿರುತ್ತದೆ. ಅಂದರೆ ಜ್ವಾಲಾಮುಖಿಗೆ ಹತ್ತಿರವಿರುವ ಸರೋವರದಲ್ಲಿ ಮಾತ್ರ ಈ ಸ್ಫೋಟ ಸಂಭವಿಸುತ್ತದೆ. ಇದರ ತೀವ್ರತೆ ಎಷ್ಟಿರುತ್ತದೆ ಎಂದರೆ ಈ ಸ್ಫೋಟದಿಂದಾಗಿ ಸಮುದ್ರದಲ್ಲಿ ಸುನಾಮಿಯು ಏಳಬಹುದು. ಸಾಮಾನ್ಯ ಮನುಷ್ಯರೇನಾದರೂ ಈ ಸ್ಫೋಟ ಸಂಭವಿಸುವಾಗ ಹತ್ತಿರ ಹೋದರೆ CO2 ಗ್ಯಾಸ್ನಿಂದಾಗಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. 1986 ಆಫ್ರಿಕಾದ ವೆಸ್ಟ್ ಕ್ಯಾಮರೂನ್ನಲ್ಲಿ ಸರೋವರದ ಎಕ್ಸ್ಪ್ಲೋಷನ್ ಒಂದು ನಡೆದಿತ್ತು. ಇದರಲ್ಲಿ 1200 ಜನರು ಮರಣ ಹೊಂದಿದ್ದರು. ಫ್ಲೋಟಿಂಗ್ ಐಸ್. ಸ್ನೇಹಿತರೆ, ನೀವೀಗ ನೋಡುತ್ತಿರುವ ಈ ದೃಶ್ಯ ಚೀನಾದ ಒಂದು ನದಿಯದ್ದಾಗಿದೆ. ನೋಡಿದಾಗ ಎಲೆಗಳು ತೇಲುತ್ತಿರುವಂತೆ ಕಂಡರೂ ಕೂಡ ಇದು ಎಲೆಯಲ್ಲ, ಮಂಜುಗಡ್ಡೆ. ಈ ಐಸ್ನ ತುಂಡುಗಳು ನದಿಯ ಮೇಲೆ ಹರಿಯುತ್ತಿರುವ ಅಪರೂಪದ ವಿದ್ಯಮಾನ ಇದಾಗಿದೆ. ನಮ್ಮ ಭೂಮಿಯಲ್ಲಿ ಏನೆಲ್ಲ ವಿಸ್ಮಯಗಳು ಜರುಗುತ್ತವೆ ಎಂದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ಈ ವಿಸ್ಮಯವು ನಡೆದಿತ್ತು. ಸ್ನೇಹಿತರೆ, ತಾಪಮಾನದಲ್ಲಾದ ವ್ಯತ್ಯಾಸವೇ ಈ ರೀತಿಯಾಗಲು ಕಾರಣವಾಗಿತ್ತು. ತಾಪಮಾನ ಇಳಿಕೆಯಾದಾಗ ನದಿಯ ಮೇಲಿನ ನೀರು ಮಂಜುಗಡ್ಡೆಯಾಗಿ ಬಿಟ್ಟಿತ್ತು. ಕೆಳಗಡೆ ನೀರು ಹರಿಯುತ್ತಲೇ ಇದ್ದುದರಿಂದ ಆ ನೀರಿನಲ್ಲಿ ಮಂಜುಗಡ್ಡೆ ತೇಲುತ್ತಾ ಸಾಗಲಾರಂಭಿಸಿತು. ಸಾರ್ಡೈನ್ ರನ್. ಸಮುದ್ರದೊಳಗೆ ಮೀನುಗಳು ಹಿಂಡಿನಲ್ಲಿ ಸಾಗುವುದನ್ನು ನೀವು ಕೇಳಿರಬಹುದು. ಸಾರ್ಡೈನ್ ಮೀನು ಅಥವಾ ಕನ್ನಡದಲ್ಲಿ ಭೂತಾಯಿ ಮೀನೆಂದು ಕರೆಯಲ್ಪಡುವ ಈ ಮೀನು ಕೂಡ ಸಮುದ್ರದಾಳದಲ್ಲಿ ಹಿಂಡು ರಚಿಸಿ ಚಲಿಸುತ್ತದೆ. ಬೇಸಿಗೆಯ ಸಮಯದಲ್ಲಿ ಆಫ್ರಿಕಾದಲ್ಲಿನ ಸಮುದ್ರದಲ್ಲಿ ಈ ಸಾರ್ಡೈನ್ ಮೀನು ಅತ್ಯಂತ ಉದ್ದದ ಹಿಂಡನ್ನು ರಚಿಸಿ ಚಲಿಸಲಾರಂಭಿಸುತ್ತದೆ. ವಿಸ್ಮಯಕಾರಿ ಸಂಗತಿ ಏನೆಂದರೆ ಈ ಹಿಂಡು 7 ಕಿಲೋಮೀಟರ್ನಷ್ಟು ಉದ್ದವಿರುತ್ತದೆಯಂತೆ. ಇಷ್ಟು ದೊಡ್ಡ ಹಿಂಡನ್ನು ನೋಡಿದ ಶಾರ್ಕ್ನಂತಹ ದೊಡ್ಡ ಮೀನುಗಳಿಗೆ ಇವುಗಳನ್ನು ತಿನ್ನುವ ಧೈರ್ಯ ಬರುವುದಿಲ್ಲ. ಕೆಲವೊಮ್ಮೆ ಕಳಚಿಕೊಂಡು ಸಣ್ಣ ಸಣ್ಣ ಗುಂಪುಗಳಾಗಿ ಬಿಡುವ ಈ ಸಾರ್ಡೈನ್ ಮೀನುಗಳು ಆಗಲೂ ಕೂಡ ದೊಡ್ಡ ಮೀನನ್ನು ಸುತ್ತುವರಿದು ಅವುಗಳನ್ನು ಭ್ರಮೆಗೊಳಪಡಿಸುತ್ತವೆ. ಈ ರೀತಿಯ ಹಿಂಡಿನಿಂದ ಈ ಮೀನುಗಳು ಉತ್ತರದ ದಿಕ್ಕಿನಲ್ಲಿ ವಲಸೆ ಹೋಗುತ್ತವೆ. ನೀವು ಪ್ರಾಣಿಗಳು ವಲಸೆ ಹೋಗುವುದನ್ನು ಕೇಳಿರಬಹುದು. 7 ಕಿಲೋಮೀಟರ್ ಉದ್ದದ ಈ ಹಿಂಡನ್ನು ಪ್ರಪಂಚದ ಅತ್ಯಂತ ದೊಡ್ಡ ಜೈವಿಕ ವಲಸೆ ಎಂದು ಕರೆಯಲಾಗುತ್ತದೆ. ವೈಟ್ ರೈನ್ಬೋ. ಸ್ನೇಹಿತರೆ, 7 ಬಣ್ಣಗಳ ರೈನ್ಬೋ ನೀವು ಕಂಡಿದ್ದೀರಿ, ಆದರೆ ವೈಟ್ ರೈನ್ಬೋ ಕೇಳಿದ್ದೀರಾ? ಕೇವಲ ಬಿಳಿ ಬಣ್ಣದಿಂದ ಕಾಣಿಸುವ ವೈಟ್ ರೈನ್ಬೋ ಕೂಡ ಉಂಟಾಗುತ್ತದೆ. ಇದನ್ನು ಫಾಗ್ ಬೋ ಎಂದು ಕರೆಯಲಾಗುತ್ತದೆ. ನೀರಿನ ಕಣಗಳು ತುಂಬಾ ಸಣ್ಣದಿದ್ದಾಗ ಈ ರೀತಿಯ ಫಾಗ್ ಬೋ ಉಂಟಾಗುತ್ತದೆ. ತೆಳುವಾದ ಕೆಂಪು ಔಟ್ಲೈನ್ ಮತ್ತು ನೀಲಿ ಇನ್ನರ್ ಲೈನ್ ಇದ್ದರೂ ಕೂಡ ಸಾಂದ್ರತೆ ತುಂಬಾ ಕಡಿಮೆ ಆಗಿರುವುದರಿಂದ ನಮಗೆ ಇದು ಕೇವಲ ಬಿಳಿ ಬಣ್ಣದಿಂದ ಮಾತ್ರ ಕಾಣಿಸುತ್ತದೆ. ಗ್ರೀನ್ ಸ್ಯಾಂಡ್ ಬೀಚ್. ಸ್ನೇಹಿತರೆ, ಹವಾಯಿ ದ್ವೀಪದ ಪಾಪಾಕೋಲಿಯ ಬೀಚ್ ಅನ್ನು ಗ್ರೀನ್ ಬೀಚ್ ಎಂದು ಕರೆಯಲಾಗುತ್ತದೆ. ಆಶ್ಚರ್ಯವೆಂಬಂತೆ ಇಲ್ಲಿ ಹಸಿರಾಗಿರುವ ಮರಳು ಕಂಡು ಬಂದಿರುವುದರಿಂದಾಗಿ ಇದನ್ನು ಗ್ರೀನ್ ಸ್ಯಾಂಡ್ ಬೀಚ್ ಎಂದು ಕರೆಯಲಾಗುತ್ತದೆ. ಖನಿಜ ಪದಾರ್ಥವೊಂದರಿಂದಾಗಿ ಇಲ್ಲಿನ ಮರಳಿಗೆ ಹಸಿರು ಬಣ್ಣ ಬಂದಿದೆ ಎಂದು ತಿಳಿದು ಬಂದಿದೆ. ಒಲಿವೈನ್ ಎನ್ನುವ ಸಿಲಿಕೇಟ್ನಲ್ಲಿ ಮೆಗ್ನೇಷಿಯಂ ಮತ್ತು ಐರನ್ ತುಂಬಿರುವುದರಿಂದಾಗಿ ಹಸಿರು ಬಣ್ಣದಲ್ಲಿ ಅದು ಕಾಣಿಸುತ್ತದೆ. ಈ ಸಿಲಿಕೇಟ್ ಅಲ್ಲಿನ ಮರಳಿನಲ್ಲಿ ಅಧಿಕವಾಗಿರುವುದರಿಂದ ಹಸಿರು ಬಣ್ಣ ತುಂಬಿದ ಬೀಚ್ನಂತೆ ಈ ಬೀಚ್ ಕಾಣಿಸುತ್ತದೆ. ಹವಾಯಿ ದ್ವೀಪದ ಬಂಡೆಗಳಿಂದ ಲಕ್ಷಾಂತರ ವರ್ಷಗಳಿಂದಲೂ ಈ ಒಲಿವಿಯ ಸಿಲಿಕೇಟ್ಗಳು ನೀರನ್ನು ಸೇರುವುದರಿಂದಾಗಿ ಈ ಮರಳಿನಲ್ಲಿ ಸೇರಿಕೊಳ್ಳುತ್ತವೆ.
ರಿವರ್ ಇನ್ ಡೆಸರ್ಟ್ ಸ್ನೇಹಿತರೆ ಮರುಭೂಮಿಯಲ್ಲಿ ನದಿ ಹರಿಯುವುದನ್ನು ಎಂದಾದರೂ ನೋಡಿದ್ದೀರಾ ಹೌದು ಸ್ನೇಹಿತರೆ ನೀವು ಈಗ ನೋಡುತ್ತಿರುವ ಈ ಮರುಭೂಮಿಯ ವಿಡಿಯೋದಲ್ಲಿ ನದಿಯೊಂದು ಹರಿಯುತ್ತಿದೆ ನದಿ ಎಂದರೆ ಅದು ನೀರಿನ ನದಿಯಲ್ಲ ಮರಳಿನ ನದಿ ಮರಳು ನದಿಯ ಹಾಗೆ ಹರಿಯುತ್ತಿರುವ ಈ ಅಪರೂಪದ ವಿದ್ಯಮಾನ ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ಕಂಡುಬಂದಿತ್ತು ಈ ಮರಳು ಈ ರೀತಿಯಾಗಿ ಹರಿಯಲು ಕಾರಣವಾಗಿದೆ ಬಾರಿ ಮಳೆ ಮತ್ತು ತುಫಾನ್ ಅದು ಕೂಡ ಮಂಜುಗಡ್ಡೆಗಳನ್ನು ಹೊತ್ತು ತಂದ ತುಫಾನ್ ನಿಂದಾಗಿ ಮರಳು ನದಿಯ ರೀತಿ ಹರಿಯುತ್ತಿದೆ ಇಲ್ಲಿ ಮರಳಿನ ಜೊತೆಗೆ ಮಂಜುಗಡ್ಡೆಯ ಕಲ್ಲುಗಳು ಸೇರಿದ್ದರಿಂದಾಗಿ ಅದು ನದಿಯಾಗಿ ಹರಿಯುತ್ತಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಕಲ್ಲುಗಳು ಯಾವುದೇ ನಿರ್ದಿಷ್ಟ ಆಕಾರದಲ್ಲಿ ಇರುವುದಿಲ್ಲ ಆದರೆ ಪ್ರಪಂಚದ ಕೆಲವು ಕಡೆಗಳಲ್ಲಿ ಚೌಕಾಕಾರದ ಕಲ್ಲುಗಳು ಕಂಡುಬರುತ್ತವೆ ನಮ್ಮದೇ ರಾಜ್ಯದ ಉಡುಪಿಯ ಮಲ್ಪೆ ಬಳಿಯ ಸಮುದ್ರದ ನಡುವೆ ಇರುವ ಸೇಂಟ್ ಮೇರಿಸ್ ಐಲ್ಯಾಂಡ್ ಗೆ ನೀವು ಭೇಟಿ ನೀಡಿದ್ದೀರೆಂದರೆ ಇಲ್ಲಿ ನೀವು ಚೌಕಾಕಾರದ ಕಲ್ಲುಗಳನ್ನು ನೋಡಿರಬಹುದು ಈ ರೀತಿಯ ಕಲ್ಲುಗಳು ಇಲ್ಲಿ ಏಕೆ ರಚನೆಯಾಯಿತು ಎಂದು ಕೂಡ ನೀವು ಆಲೋಚಿಸಿರಬಹುದು ಸ್ನೇಹಿತರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಸೇಂಟ್ ಮೇರಿಸ್ ದ್ವೀಪದಲ್ಲಿನ ಈ ಕಲ್ಲುಗಳು 6.5 ಕೋಟಿ ವರ್ಷಗಳ ಹಿಂದೆ ಉಂಟಾಗಿವೆಯಂತೆ ಡೆಕ್ಕನ್ ಟ್ರ್ಯಾಪ್ ಎಂದು ಕರೆಯಲ್ಪಡುವ ವಿದ್ಯಮಾನವೊಂದು ಆ ಸಮಯದಲ್ಲಿ ಜರುಗಿತ್ತು ಅಂದರೆ ಇಲ್ಲಿ ಭೂಮಿಯಡಿಯಲ್ಲಿನ ಟೆಕ್ಟೋನಿಕ್ ಪ್ಲೇಟ್ಗಳು ಚಲಿಸುವುದರ ಪರಿಣಾಮ ಈಗಿನ ಪಶ್ಚಿಮ ಘಟ್ಟಗಳು ಮೇಲೆದ್ದು ಬಂದವು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಹಾಗೆಯೇ ಸಮುದ್ರ ಮಧ್ಯೆ ಕೂಡ ಜ್ವಾಲಾಮುಖಿ ಮೇಲೆದ್ದು ಬಂದು ಸೇಂಟ್ ಮೇರಿಸ್ ದ್ವೀಪ ನಿರ್ಮಾಣವಾಗಿತ್ತು ಆ ಸಮಯದಲ್ಲಿ ಮಡಗಾಸ್ಕರ್ ದ್ವೀಪ ಮತ್ತು ಸೇಂಟ್ ಮೇರಿಸ್ ದ್ವೀಪ ಒಂದೇ ಆಗಿತ್ತು ನಿಧಾನವಾಗಿ ಚಲಿಸಲಾರಂಭಿಸಿದ ಆ ಒಂದು ಭಾಗ ಈಗ ನೀವು ಮ್ಯಾಪ್ ನಲ್ಲಿ ನೋಡುತ್ತಿರುವ ಮಡಗಾಸ್ಕರ್ ಎಂದು ಕರೆಯಲ್ಪಡುವ ದ್ವೀಪವಾಗಿ ಉಳಿದುಕೊಂಡಿದೆ ಈ ಜ್ವಾಲಾಮುಖಿ ಸ್ಫೋಟದ ಸಮಯದಲ್ಲಿ ಇಲ್ಲಿನ ಲಾವಾ ಮೇಲೆದ್ದು ಹರಿದು ಷಡ್ಭುಜಾಕೃತಿಯಲ್ಲಿರುವ ಅಥವಾ ಚೌಕಾಕಾರದಲ್ಲಿರುವ ಕಂಬಗಳ ರಚನೆಯಾಗಿದೆ ಎಂದು ಭೂವಿಜ್ಞಾನಿಗಳು ಹೇಳುತ್ತಾರೆ ಬೆಸಾಲ್ಟ್ ಶಿಲೆಗಳಿಂದ ಉಂಟಾದ ಈ ಬಂಡೆಯ ರಚನೆಗಳನ್ನು ಕಾಲಮ್ನರ್ ಜಾಯಿಂಟ್ಸ್ ಅಥವಾ ಸ್ತಂಭಾಕಾರದ ಜೋಡಣೆ ಎಂದು ಕರೆಯಲಾಗಿದೆ ಈ ರೀತಿಯ ರಚನೆಗಳು ಪ್ರಪಂಚದಲ್ಲಿ ಕೇವಲ ಕೆಲವೇ ಕಡೆಗಳಲ್ಲಿ ಮಾತ್ರ ಕಂಡುಬರುತ್ತವೆ ಅಮೆರಿಕದ ಡೆವಿಲ್ಸ್ ಟವರ್ ಎಂದು ಕರೆಯಲ್ಪಡುವ ಈ ಬೆಟ್ಟ ಅದಕ್ಕೆ ಒಂದು ಉದಾಹರಣೆ ಇದು 380 ಮೀಟರ್ ನಷ್ಟು ಎತ್ತರವಿದೆ ಹಾಗೆ ಇಂಗ್ಲೆಂಡ್ ನಲ್ಲಿರುವ ಕಾಸ್ವೇ ಎನ್ನುವ ಜಾಗದಲ್ಲಿಯೂ ಈ ರೀತಿಯ ಕಾಲಮ್ನರ್ ಜಾಯಿಂಟ್ಸ್ ಗಳು ಕಂಡುಬರುತ್ತವೆ ಹಾಗೆ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ನಲ್ಲಿಯೂ ಸೌನ್ ರಾಕ್ಸ್ ಎಂದು ಕರೆಯಲ್ಪಡುವ ಬಂಡೆಗಳು ಈ ರೀತಿಯಲ್ಲಿ ರಚನೆಯಾಗಿವೆ ಸೇಂಟ್ ಮೇರಿಸ್ ದ್ವೀಪದಲ್ಲಿನ ಅತ್ಯಂತ ವಿರಳವಾಗಿರುವ ಮತ್ತು ಅಪರೂಪದ ಈ ರಚನೆಯ ವಿದ್ಯಮಾನವನ್ನು ಕಂಡ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 2001ರಲ್ಲಿ ಸೇಂಟ್ ಮೇರಿಸ್ ದ್ವೀಪವನ್ನು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಎಂದು ಘೋಷಿಸಿತ್ತು ಹಾಗೆಯೇ 2016ರಲ್ಲಿ ಜಿಯೋ ಟೂರಿಸಂಗೆ ಪ್ರಮುಖ ತಾಣವಾಗಿ ಇದನ್ನು ಘೋಷಿಸಲಾಯಿತು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು